ಸರಳಮತ್ತು ಸಜ್ಜನಿಕೆಯ ಒಂದು ಹೆಸರು ಅಂತಂದರೆ ಅದು ಯು ಟಿ ಖಾದರ್ ಅವರು. ನಿಜವಾಗ್ಲೂ ನನಗೆ ಇವತ್ತು ತಾವು ಕರ್ನಾಟಕ ವಿಧಾನಸಭೆಯ ಅಧ್ಯಕ್ಷರಾಗಿದ್ದಕ್ಕೆ ನಾನು ನನ್ನ ವೈಯಕ್ತಿಕವಾಗಿ ಮತ್ತು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ತಮಗೆ ನನ್ನ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ನಾನು ಸಲ್ಲಿಸ್ತಾ ಇದ್ದೀನಿ. ನಾನು ವಿಶೇಷವಾಗಿ ಕರಾವಳಿ ಕರ್ನಾಟಕ ಭಾಗದಲ್ಲಿ ಜಾತಿ ಮತ ಭೇದ ಅನ್ನೋದು ಇಲ್ದಾಗೇನೆ ಶಾಂತಿ ಮತ್ತು ಸೌಹಾರ್ದತೆಗೆ ಅದು ಹೆಸರೇನಾದರೂ ಒಂದು ನಾವು ಹೇಳಬೇಕು ಅಂತಂದರೆ ಅದು ಯು ಟಿ ಖಾದರ್ ಅಂತ ನಾನು ಹೇಳಬೇಕಾಗುತ್ತೆ. ನಾನು ಯಾಕಂದರೆ ಇಡೀ ಕರ್ನಾಟಕ ಮತ್ತು ದೇಶ ಕರಾವಳಿ ಭಾಗದ ಕಡೆಯೇ ಜಾಸ್ತಿ ನೋಡ್ತಾ ಇದ್ದರು ಕೆಲವೊಂದು ಸಮಯದಲ್ಲಿ. ಆ ಸಮಯದಲ್ಲಿ ತಾವು ನಡ್ಕೊಂಡಿರುವಂಥ ಒಂದು ರೀತಿ, ತಮ್ಮ ಸ್ಟೇಟ್ಮೆಂಟ್ಗಳು ಮತ್ತು ಇಡೀ ಕರ್ನಾಟಕ ರಾಜ್ಯವನ್ನು ದೇಶ ಮೆಚ್ಚೋ ರೀತಿಯಲ್ಲಿ ಆಗಿದೆ ಅಂತಂದರೆ ಆ ಭಾಗದಲ್ಲಿ ತಮ್ಮಿಂದ ಅಂತಲೇ ನಾನು ಅದನ್ನು ಹೃತ್ಪೂರ್ವಕವಾಗಿ ನಾನು ಹೇಳಬೇಕಾಗುತ್ತೆ. ನಾನು ಇವತ್ತು ನಮ್ಮ ಸದನದಲ್ಲಿ ಮೊದಲನೇ ಬಾರಿ ಆಯ್ಕೆಯಾಗಿರುವಂಥ ಶಾಸಕರು ಸರಿಸುಮಾರು 58 ಹೆಚ್ಚು ಶಾಸಕರಿದ್ದಾರಂತ, ಜೊತೆಗೆ ಅವರೆಲ್ಲರಿಗೂ ಕೂಡ ತಮ್ಮ ಮಾರ್ಗದರ್ಶನ, ವಿಶೇಷವಾಗಿ ನಮ್ಮ ಗೌರವಾನ್ವಿತ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಬಹುಮತದ ಸರ್ಕಾರ ಇವತ್ತು ರಾಜ್ಯದಲ್ಲಿ ಬಂದಿರೋ ಕಾರಣ ಜನರ ನಿರೀಕ್ಷೆಗಳು ಕೂಡ ಬಹಳಷ್ಟಿದೆ. ಆ ನಿರೀಕ್ಷೆಗಳಿಗೆ ತಕ್ಕಂತೆ ಸರ್ಕಾರವೂ ಕೆಲಸ ಮಾಡಬೇಕು. ಅದೇ ಒಂದು ರೀತಿಯಲ್ಲಿ ಎಲ್ಲ ಶಾಸಕರುಗಳ, ಎಲ್ಲ ಕ್ಷೇತ್ರದ ಶಾಸಕರುಗಳ ಕಷ್ಟ ಸುಖಗಳು, ಅಲ್ಲಿರುವಂಥ ಜನರ ಸಮಸ್ಯೆಗಳನ್ನ ಹೇಳ್ಕೊಳ್ಳೋದಕ್ಕೆ ತಾವು ಹೆಚ್ಚು ಅವಕಾಶ ಮಾಡಿಕೊಡ್ಬೇಕಂತೇಳಿ, ಮತ್ತು ಈ ಒಂದು ಗೌರವಾನ್ವಿತ ಹುದ್ದೆಯಲ್ಲಿ ಭಾಳಷ್ಟು ಮಂದಿ ಮಹನೀಯರೆಲ್ಲರೂ ಕೂಡ ಕೆಲಸ ಮಾಡಿ ಈ ಒಂದು ಸದನದ ಘನತೆಯನ್ನು, ಗೌರವವನ್ನು ಅವರು ಎತ್ತಿ ಹಿಡಿದಿದ್ದಾರೆ. ಅದೇ ಒಂದು ಹಾದಿಯಲ್ಲಿ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಒಂದು ಅಧ್ಯಕ್ಷ ಸ್ಥಾನದ ಒಂದು ಇತಿಹಾಸದಲ್ಲಿ ತಮ್ಮ ಹೆಸರು ಕೂಡ ಶಾಶ್ವತವಾಗಿ ಇತಿಹಾಸದ ಪುಟದಲ್ಲಿ ಇರೋ ರೀತಿಯಲ್ಲಿ ತಾವು ಕೆಲಸ ನಿರ್ವಹಣೆ ಮಾಡ್ತೀರಿ ಅಂತೇಳಿ ಒಂದು ನಂಬಿಕೆ ವಿಶ್ವಾಸದಿಲ್ಲ. ತಮಗೆ ಇನ್ನೊಮ್ಮೆ ನಾನು ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಪರವಾಗಿ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನ ಸಲ್ಲಿಸಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.